ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಕಾಲುವೆಗಳಿಗೆ ಚಾನಲ್ಗಳಿಗೆ ನೀರು ಯಾವಾಗ ಹಾಕ್ತಾರೆ ಅಂತ. ಸೊ ಇಲ್ಲೊಂದು ಅದೇ ರಿಲೇಟೆಡ್ ಆರ್ಟಿಕಲ್ ಬಂದಿದೆ, ಭದ್ರಾ ಜಲಾಶಯ ಕಾಲುವೆಗಳಿಗೆ ತಿಂಗಳಿಗೆ 10 ದಿನ ನೀರು ಅಂತ ಕೊಟ್ಟಿದೆ. ಸೊ 2ನೇ ತಾರೀಕು ಪಬ್ಲಿಷ್ ಆಗಿರುವಂಥದ್ದು ಇದು, ಅಂದರೆ ನಿನ್ನೆ ಪಬ್ಲಿಷ್ ಆಗಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಭದ್ರಾ ಜಲಾಶಯದಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ಬೇಸಿಗೆ ಹಂಗಾಮಿನಲ್ಲಿ ನೀರು ಹರಿಸಲು ಭದ್ರಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕಾಡಾ, ಇದು ಸಮಿತಿಯ ಹೆಸರು ಕಾಡಾ ಅಂತ ಹೇಳಿ, ಇದು ಸಿದ್ಧತೆ ನಡೆಸಿದೆ. ಆದರೆ ಅದಕ್ಕೆ ನೀರಾವರಿ ಸಲಹಾ ಸಮಿತಿ ಹಸಿರು ಅಂದರೆ ಇಲ್ಲಿ ಇವರು ಪರ್ಮಿಷನ್ ಕೊಡಬೇಕಾಗತ್ತೆ. ಈ ಸಭೆ ಬಂದುಬಿಟ್ಟು 5ನೇ ತಾರೀಕಿದೆ, ಈ ಸಭೆಯಲ್ಲಿ ಏನಂತ ಡಿಸಿಷನ್ ಆಗತ್ತೆ. ಇದು ಬಂದಿರುವಂಥದ್ದು ಪ್ರಜಾವಾಣಿ ಆರ್ಟಿಕಲಲ್ಲಿ. ಸೊ ಈ ಐ ಸಿ ಸಿ ಅನ್ನೋದು ಒಂದು ಈ ನೀರನ್ನು ಕೊಡಬೇಕು ಅಂದರೆ ಇವ್ರ ಪರ್ಮಿಷನ್ ಬೇಕು, ಈ ICC ಪರ್ಮಿಷನ್ ಬೇಕು. ಈ ICC ಪರ್ಮಿಷನ್ಗೆ ಇರುವಂಥದ್ದು 5ನೇ ತಾರೀಕು ಜನವರಿ 5ಕ್ಕೆ ಸಭೆ ಇರುವಂಥದ್ದು, ಅಂದರೆ ನಾಳೆ ಸಭೆ ಇರುವಂಥದ್ದು. ಇಂದು ಅಲ್ಲಿನ ಮಲಗೋಪ್ಪ ಕಾಡ ಕಚೇರಿಯಲ್ಲಿ ಸಭೆ ನಡೆಸಲಿದ್ದು ICC ಅಧ್ಯಕ್ಷರು ಹಾಗೂ ಆದ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಭೆಯ ನೇತೃತ್ವ ವಹಿಸಲಿದ್ದಾರೆ. ಸೊ ಭದ್ರಾ ಜಲಾಶಯದಲ್ಲಿ ಸೋಮವಾರ 151.4 ಅಡಿ ನೀರಿನ ಸಂಗ್ರಹವಿದೆ. ಈ ನೀರನ್ನು ಬೇಸಿಗೆ ಅಂದರೆ ಮೇ ಅಂತ್ಯದವರೆಗೆ ಕುಡಿಯಲು ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸಲು ಹಂಚಿಕೆ ಮಾಡುವ ಹೊಣೆ ICC ಹೆಗಲಿರಲಿದೆ. ಜೊತೆಗೆ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳ ಹಾದಿಯಲ್ಲಿ ಭದ್ರೆಯ ನೀರು ಆಶ್ರಯಿಸಿರುವ 1000 ಎಕರೆ ಅಡಕೆ ತೆಂಗಿನ ತೋಟಗಳ ಭವಿಷ್ಯವೂ ಇದರಲ್ಲಿ ಅಡಗಿದೆ. ಭದ್ರಾ ಜಲಾಶಯದ ನೀರಿನ ಸಂಗ್ರಹ ಸಾಮರ್ಥ್ಯ 71.535 TMC ಅಡಿ, ಜಲಾಶಯದಲ್ಲಿ ಸದ್ಯ 26.90 TMC ಅಡಿ ನೀರಿನ ಸಂಗ್ರಹವಿದೆ. ಇದರಲ್ಲಿ ಡೆಡ್ ಸ್ಟೋರೇಜ್ 8.50 TMC ಅಡಿ, ಅಂದರೆ ಈ 8.5 TMC ಏನಿದೆ ಇದನ್ನು ಡೆಡ್ ಸ್ಟೋರೇಜನ್ನು ಅವ್ರು ಯಾವುದೇ ಕಾರಣಕ್ಕೂ ನೀರನ್ನು ಕೊಡೋಕ್ಕಾಗಲ್ಲ, ಆ ಥರದ ಪರಿಸ್ಥಿತಿ ಇರುತ್ತೆ. ಇದು ಈಗಿರೋಂಥದ್ದು 26 TMC ಇದೆ, ಅದರಲ್ಲಿ 8 TMC ತನಕ ಕೊಡ್ಬೋದು ಅಂತ ಇದೆ. ಆದರೆ ಇನ್ನು ಅಪ್ರಾಕ್ಸಿಮೇಟ್ಲಿ ಒಂದು 18 TMC ನೀರನ್ನು ಇವರು ಕೊಡ್ಬೋದು ಅಂತ ಇದೆ. ಸೊ ಇಲ್ಲಿ ಇದರ ಬಗ್ಗೆ ವಿವರವಾದ ಮಾಹಿತಿ ಇದೆ, ನಾನು ಈ ಆರ್ಟಿಕಲ್ನ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಇದನ್ನು ನೋಡ್ಕೋಬೋದು. ಸೊ ಇಲ್ಲಿ ಸೂಪರಿಂಟೆಂಡೆಂಟ್ ಆದಂಥ ಸುಜಾತ ಮೇಡಮ್ರವರು ಈ ರೀತಿ ಒಂದು ಕೊಟ್ಟಿದ್ದಾರೆ, ಯಾವ ರೀತಿ 5ನೇ ತಾರೀಕು ಸಭೆ ಕೈಗೊಳ್ಳುತ್ತೆ ಅಂತ. ಹಾಗಾದರೆ ನಿಮ್ಮೆಲ್ಲರ ಪ್ರಶ್ನೆಗೆ ನೇರ ಉತ್ತರ ಏನಂತಂದರೆ, ಯಾವಾಗ ಚಾನಲ್ ನೀರು ಬಿಡ್ತಾರೆ ಅಂದರೆ 5ನೇ ತಾರೀಕು ನಮಗೆಲ್ಲ ಗೊತ್ತಾಗುತ್ತೆ ಯಾವತ್ತು ಬಿಡ್ತಾರೆ ಅಂತ. ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಏನು ಮಾಡಿದರು ಅಂದರೆ ಎಡದಂಡೆ ಬಲದಂಡೆ ಬೇರೆ, ಇನ್ನೊಂದು ಮೇಲ್ದಂಡೆ ಅಂತ ಮಾಡಿದ್ದಾರೆ. ಅದನ್ನು ತುಂಗಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಭದ್ರಾ ನದಿ ಹಾಕಿ ಭದ್ರಾ ನದಿಯಿಂದ ತೆಗೆದು ಅಪ್ಪರ್ ಭದ್ರಾ ಅಂತ ಹೇಳಿಬಿಟ್ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಕೊಡ್ತಾ ಇದ್ದಾರೆ ಆಲ್ರೆಡಿ. ಈಗ ಇದರಲ್ಲಿ ಇನ್ನೂ ಎಡದಂಡೆ ಹಾಗೂ ಬಲದಂಡೆಗೆ ಕೊಟ್ಟಿಲ್ಲ. ಸೊ ಯಾವಾಗ ಕೊಡ್ತಾರೆ ಅಂತ ಕಾದು ನೋಡಬೇಕಾಗತ್ತೆ. 5ನೇ ತಾರೀಕು ನಮಗೆ ಇದರ ಡೀಟೇಲ್ಸ್ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದಂಗೆ ನನ್ನ ಚಾನಲ್ನಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇದೇ ರೀತಿಯ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.